ಫಿಲಾಸಾಫಿಕಲ್ ಆಗಿ ಮಾತಾಡುವಂತ ಪರ್ಸನ್ ಹೇಗೆ ಕ್ಷಣಿಕಮ್ ಅನ್ನೋದು ಅದು ಇವಾಗ ಶುರು ಆಗಿದೆ. ಅವರು ಏನೋ ಇದು ಹೊಸದ ಕಂಡಿಟ್ಕೊಂಡಿದ್ಯ ಅಂತ. ಬೇಸಿಕಲಿ ಅವಳಿಗೆ ಯಾರು ಫ್ರೆಂಡ್ಸ್ ಇರಲಿಲ್ಲ ಸರ್. ಇರಲಿಲ್ಲ. ಓಕೆ, ಹುಡುಗಿರಿಗೆ ಅಂತ ಅವ್ರಿಗೆ ಏನ್ ಹೇಳ್ತಿದಾರೆ, ಎಷ್ಟು ಎಕ್ಸ್ಪೀರಿಯನ್ಸ್ ಇದೆ ಅವ್ರಿಗೆ? ಸುಮಾರಿದೆ, ಸುಮಾರಿದೆ. ನನಗೆ ನೀನ್ ಫ್ರೆಂಡ್ಸ್ ಜೊತೆ ಆಚೆ ಹೋಗಿ ಅಂತಂದ್ರೆ ಎಲ್ಲಿದ್ದಾರೆ ನನ್ನ ಫ್ರೆಂಡ್ಸ್? ಸ್ಕೂಲಿಂಗ್ ಟೈಮಲ್ಲಿ ಅಷ್ಟೇ, ಎಷ್ಟು ಬೇಕೋ ಅಷ್ಟು. ಕಾಲೇಜ್ ಟೈಮಲ್ಲಿ ಎಷ್ಟು ಬೇಕೋ ಅಷ್ಟು. ಎಲ್ಲ ಬೇರೆ ಬೇರೆ, ಆಮೇಲೆ ಬೇರೆ ಬೇರೆ ಕೆಲಸ ಇದೆ ಮಾತ್ರ. ನಿನ್ನೆ ಮದುವೆ ಆಗ್ತೀನಿ, ತಲೆ ಕೆಡಿಸ್ಕೊಳಕ್ ಹೋಗ್ಬಿಡ ಅಂತ. ಈಗ ನಿಮ್ದು ವರ್ಷನ್ ಹೇಳಿ ವಿನಯ್ ಅವರು. ಫಸ್ಟ್ ಇಂದ ಇದೇ ತರನೇ ಫಿಲಾಸಾಫಿಕಲ್ ಆಗಿ ಮಾತಾಡುವಂತ ಪರ್ಸನ್ ಹೇಗೆ ಅಂತ, ಅದೇ ನಿಮಗೆ ಇಷ್ಟ ಆಗಿದ್ದ ಹೇಗೆ? ಆಕ್ಚುಲಿ ಹೌದು, ಅದೇ ಇಷ್ಟ ಆಗಿದ್ದು. ಯಾರು ಇಷ್ಟೊಂದು ಇಷ್ಟೊಂದು ಕ್ಲೋಸ್ ಆಗಿ ಯಾರು ಮಾತಾಡ್ತಿದ್ರು, ಅವಾಗೆಲ್ಲ ಫ್ರೆಂಡ್ಸ್ ಅವ್ರ ಮುಂದೆನೂ ಹೇಳಿದ್ರು ಅವರು ಏನೋ ಇದು ಹೊಸದ ಕಂಡಿಟ್ಕೊಂಡಿದ್ಯ ಅಂತ. ಅವಾಗಿಂದ ಶುರು ಆಗಿದೆ. ಬಟ್ ಮುಂಚೆಯಿಂದನ ಅವ್ರು ಇಷ್ಟೇ ಮಾತಾಡ್ತಾರೆ. ಅಂಡ್ ಏನೇ ಮಾತಾಡಿದ್ರು ಅದ್ರಲ್ಲೊಂದು ಅರ್ಥ, ಡೀಪ್ ಅರ್ಥ ಇರುತ್ತೆ. ಅದು ತುಂಬಾ ಕಷ್ಟ ಅರ್ಥ ಮಾಡ್ಕೊಳ್ಳೋದು. ನನಗಂತೂ ತುಂಬಾನೇ ಕಷ್ಟ ಆಗ್ತಾ ಇತ್ತು. ಬಟ್ ಅಟ್ ಲೀಸ್ಟ್ ಇಷ್ಟು ಮಾತಾಡೋರು ಸಿಗ್ತಾ ಇದ್ರು, ಅರ್ಥ ಮಾಡ್ಕೊಳ್ಳೋರು ಸಿಗ್ತಾ ಇದ್ರು. ಸೊ ಅದು ಜಾಸ್ತಿ ಕನೆಕ್ಷನ್ ಶುರು ಆಗೋಯ್ತು. ಬೇಸಿಕಲಿ ಅವಳಿಗೆ ಯಾರು ಫ್ರೆಂಡ್ಸ್ ಇರಲಿಲ್ಲ ಸರ್. ಇರ್ಲಿಲ್ವಾ? ಓಕೆ, ಫ್ರೆಂಡ್ಸ್ ಇದ್ರು ಇಷ್ಟೆಲ್ಲ ಮಾತಾಡ್ತಿದ್ರು. ಸ್ಪೆಷಲಿ ಹೆಣ್ಮಕ್ಳಿಗೆ ಹುಡುಗಿರಿಗೆ ಫ್ರೆಂಡ್ಸ್ ಕಡಿಮೆ. ಯಾಕಂದ್ರೆ ಅವ್ರವ್ರೆಲ್ಲ ಜಗಳ ಮುನ್ಸು ಸುಮಾರು. ಹುಡುಗಿರಿಗೆ ಅಂತ ಅವ್ರಿಗೆ ಏನ್ ಹೇಳ್ತಿದಾರೆ, ಎಷ್ಟು ಎಕ್ಸ್ಪೀರಿಯನ್ಸ್ ಇದೆ ಅವ್ರಿಗೆ? ಸುಮಾರಿದೆ, ಸುಮಾರಿದೆ ನನಗೆ. ಬಟ್ ಅದು ಆ ಹುಡುಗಿರಿಗೆ ಫ್ರೆಂಡ್ಸ್, ಯಾಕಂದ್ರೆ ನನ್ನ ತಂಗಿ ನೋಡಿದೀನಿ. ನನ್ನ ತಂಗಿಗೆ ಫಾರ್ ಎಕ್ಸಾಂಪಲ್ ನೀನ್ ಫ್ರೆಂಡ್ಸ್ ಜೊತೆ ಆಚೆ ಹೋಗಿ ಅಂತಂದ್ರೆ ಎಲ್ಲಿದ್ದಾರೆ ನನ್ನ ಫ್ರೆಂಡ್ಸು, ನೀನೇ ಕರ್ಕೊಂಡು ಹೋಗ್ಬೇಕು ಅನ್ನೋಳು. ಹೌದಾ? ಮತ್ತೆ ಏನಾದ್ರೂ ನಾವು ಅಪ್ಪ ಅಮ್ಮ ಇದ್ರು, ಫ್ರೆಂಡ್ಸ್ ಇದ್ರು. ಬಟ್ ಇಷ್ಟ ನಮ್ ಕೆಲ್ಸ. ಡಾಕ್ಟರ್ ಆಗೋ ಕನಸಿದೆಯಾ? ನೀಟ್ ಅಲ್ಲಿ ಕಡಿಮೆ ಅಂಕಗಳು ಬಂದಿದೆಯಾ? ಇಂಜಿನಿಯರಿಂಗ್ ಓದೋ ಬಜೆಟ್ ಅಲ್ಲಿ ವಿದೇಶದಲ್ಲಿ MBBS ತಡ ಯಾಕೆ? ಕಾಂಟ್ಯಾಕ್ಟ್ ಮಾಡಿ ಡಾಕ್ಟರ್ ಡೇವಿಸ್. ಸ್ಕೂಲಿಂಗ್ ಟೈಮಲ್ಲಿ ಅಷ್ಟೇ, ಎಷ್ಟು ಬೇಕೋ ಅಷ್ಟು. ಕಾಲೇಜ್ ಟೈಮಲ್ಲಿ ಎಷ್ಟು ಬೇಕೋ ಅಷ್ಟು. ಎಲ್ಲ ಬೇರೆ ಬೇರೆ, ಆಮೇಲೆ ಬೇರೆ ಬೇರೆ. ಕೆಲಸ ಇದ್ದಾಗ ಮಾತ್ರ, ಕೆಲಸ ಇದ್ದಾಗ ಮಾತ್ರ. ಈಗ ನಮ್ದು ಹುಡುಗರು ಫ್ರೆಂಡ್ಸ್ ಅಂದ್ರೆ ನಮ್ಮ ಮಗ ಬರ್ತೀಯಾ ಮಚ್ಚ ಇರೋ, ಎರಡು ನಿಮಿಷ ಬಂದೆ. ಆಯ್ತಪ್ಪ, ಹುಡುಗರು ಫ್ರೆಂಡ್ಸ್ ಗ್ರೇಟ್, ಸುಮ್ನಿರು. ಹುಡುಗಿ ಮನೇಲಿ ಅಷ್ಟೆಲ್ಲ ಬಿಡ್ತಿರ್ಲಿಲ್ಲ, ಫ್ರೆಂಡ್ಸ್ ಜೊತೆ ಆಚೆ ಹೋಗ್ತೀನಿ. ನಮ್ಮಅಮ್ಮ ತಗೊಂಡ್ ಹೊಡೆಯೋರು ನನ್ಗೆ, ಹಂಗೆ ಅನ್ಕೋ. ನಮ್ಮಅಮ್ಮ ಸ್ಟ್ರಿಕ್ಟ್, ನಮ್ಮ ಅತ್ತೆಯವ್ರು ಸ್ಟ್ರಿಕ್ಟ್, ಒಪ್ತೀನಿ. ಬಟ್ ಏನು ಅಂತಂದ್ರೆ ಫ್ರೆಂಡ್ಸ್ ಇಲ್ದೇ ಇರೋ ಕಾರಣ ಈ ತರದ್ದು ಬಾಂಡಿಂಗು ಅವ್ಳು ನೋಡಿದ್ದೇ ಇಲ್ಲ. ಒನ್ ಇಯರ್ ಇದ್ವಲ್ಲ, ಆಲ್ ದ ಟೈಮ್ ಜೊತೆಗೆ ಇರ್ತಿದ್ವಿ. ಶೂಟಿಂಗ್ ಅಲ್ಲೂ ಜೊತೆಗೆ, ವಾಪಸ್ ಅಪಾರ್ಟ್ಮೆಂಟ್ ಹೋದ್ರು ಜೊತೆಗೆ ಇರ್ತಿದ್ವಿ. ಅಂಡ್ ನಾವ್ ನಾಲ್ಕು ಜನ ಹೆಂಗ್ ಆಗಿದ್ವಿ ಅಂದ್ರೆ ಆಲ್ಮೋಸ್ಟ್ ಲೈಕ್ ಫ್ಯಾಮಿಲಿ ತರ ಆಗ್ಬಿಟ್ಟಿದ್ವಿ. ಹುಬ್ಳಿ ಧಾರವಾಡದವ್ರು ಆಗ್ಬಿಟ್ವಿ. ಇನ್ಮಿಕ್ದವ್ರು ಅಂದ್ರೆ ಹೆಂಗಾಗಿತ್ತು ಅಂದ್ರೆ, ಓ ನಿಮ್ಮ ಮನೆ ಇಲ್ಲ, ಅಲ್ಲೇ ಇದೀನಲ್ಲ ನಾನು 20 ವರ್ಷದಿಂದ ಅನ್ನೋ ತರ. ಸೊ ಅಲ್ಲಿಂದ ಹಂಗೆ ಆ ಬಾಂಡಿಂಗ್ ಆಗಿದ್ದು, ಟಿಲ್ ಟುಡೇ ಅದು ಹಂಗೆ ಇದೆ. ಆಗ್ಲೇ ಶುರು ಆಯ್ತಾ ನಿಮಗೆ ಲವ್ ಅವ್ರ ಮೇಲೆ ಫೀಲಿಂಗ್ಸ್ ಎಲ್ಲ, ಅಥವಾ ಹೇಗೆ ಸ್ಟಾರ್ಟಿಂಗ್ ಅಲ್ಲೇ ಆ ಸೀರಿಯಲ್ ಶುರು ಆಗಿ? ಅವಳು ಅಂದ್ರೆ ಅದು ಲವ್ ಅಂತ ಕುತ್ಕೊಂಡ್ಬಿಟ್ಲು ನಾನು, ಅಂದ್ರೆ ಅದು ಲವ್ ಆಗಿರಕ್ ಸಾಧ್ಯ ಇಲ್ಲ ಅಂದ್ಬಿಟ್ಟು ನಾನು 2 ವರ್ಷ ಸರ್ವಂ ಕ್ಷಣಿಕಂ ಅಂದ್ರೆ 2-3 ವರ್ಷ ಆಲ್ಮೋಸ್ಟ್ ವೇಟ್ ಮಾಡಿಸಿದ್ರು. ತಕ್ಷಣ ನಾನು ಹೇಳಿದ್ದು ಒಂದೇ ಮಾತು, ದಟ್ ಕುಡಂಟ್ ಬಿ ಅ ಲವ್. ಇಟ್ ಮೈಟ್ ಬಿ ಸಿ, ನಾವು 24/7 ಜೊತೆಗೆ ಇರದೇ ಇರೋ ಇರೋ ಕಾರಣಕ್ಕೆ ನಿನಗೆ ಅದು ಏನೋ ಒಂದು ಸ್ಪೆಷಲ್ ಫೀಲಿಂಗ್. ದಟ್ಸ್ ವಾಟ್ ಹಿ ಸೆಡ್. ಆಫ್ಟರ್ ಕಮಿಂಗ್ ಟು ಅಗ್ನಿ ಸಾಕ್ಷಿ ನಾನು ಅದೇ ಅಂದೆ, ಆಯ್ತಪ್ಪ ಇಲ್ಲಿ ಬಂದಿದ್ದೀನಿ, ಇಲ್ಲಿ ಹೊಸ ಆರ್ಟಿಸ್ಟ್ ಆರ್ಟಿಸ್ಟ್ ಗಳು ಸಿಕ್ಕಿದಾರೆ, ಹಂಗೆ ಅವ್ರ ಮೇಲೂ ಈ ಫೀಲಿಂಗ್ ಬರ್ಬೋದಿತ್ತಲ್ವಾ ನನಗೆ, ಯಾ ಏನಕ್ಕೆ ಬಂದಿಲ್ಲ. ನನ್ನ ಲೈಫ್ ಅಲ್ಲಿ ನಾನು ಸುಮಾರು ರಿಲೇಶನ್ಶಿಪ್ಸ್ ನ ನೋಡಿದ್ದೆ ಟಿಲ್ ದಟ್ ಟೈಮ್. ಸೊ ಅವಾಗ ನನ್ಗೆ ಅನ್ಸೋದೇನು ಅಂತಂದ್ರೆ, ಅದೇ ಒಳ್ಳೆಯವಳು ಸಿಕ್ಕಿಲ್ಲ ಅದು ಒಪ್ಕೋತೀನಿ. ಅದ್ರ ಜೊತೆಗೆ ಇನ್ನೊಂದೇನು ಅಂತಂದ್ರೆ, ದಿಸ್ ಕುಡ್ ನಾಟ್ ಬಿ ಸೋ ಫಾಸ್ಟ್ ಅನ್ನೋ ರೀತಿ ಅಷ್ಟೇ. ಅಂದ್ರೆ ಕಾಲೇಜ್ ಟೈಮಲ್ಲಿ ನೋಡಿದೆ, ಪಿ ಯು ಟೈಮಲ್ಲೂ ನೋಡಿದೆ. ಅಂದ್ರೆ ವಿ ಕಾಲ್ ಇಟ್ ಆಸ್ ರಿಲೇಶನ್ಶಿಪ್, ಬಟ್ ಇಟ್ ಇಸ್ ನಾಟ್. ಸಮಟೈಮ್ಸ್ ಇನ್ಫ್ಯಾಕ್ಚುಯೇಷನ್ ಅನ್ನೋ ಪದನೂ ತಪ್ಪಾಗತ್ತೆ. ಅದು ಏನಾಗುತ್ತೆ ಅಂದ್ರೆ, ಜೊತೆಗಿರ್ತೀವಿ, ಆ ಬಾಂಡಿಂಗ್ ಇಷ್ಟ ಆಗ್ತಾರೆ ಅಷ್ಟೇ. ಬಟ್ ಇಟ್ ಡಸಂಟ್ ಮೀನ್ ದಟ್ ವಿ ಕ್ಯಾನ್ ಬಿ ಲೈಫ್ ಲಾಂಗ್ ಅನ್ನೋ ತರ. ಅದು ಯಾವಾಗ ನಮ್ ಕಾನ್ಫಿಡೆನ್ಸ್ ಬರುತ್ತೆ ಅವಾಗ ಈ ಲವ್ ಅನ್ನೋ ಪದಗಳೆಲ್ಲ ಬರಲ್ಲ. ಮದುವೆ ಆಗ್ತೀಯಾ ಅಷ್ಟೇ ಫೈನಲ್. ಸೊ ನಾನು ಆ ತರದಲ್ಲಿ ನಂಬಿಕೆ ಇಟ್ಟವನು. ಸೊ ಈ ಮನೇಲೂ ಅಷ್ಟೇ, ನಾನು ಲವ್ ಮಾಡ್ತಾ ಇದ್ದೀನಿ ಅಂತ ಒಪ್ಸಿದ್ದಲ್ಲ. ನಾನು ಒಂದು ಹುಡುಗಿನ ಇಷ್ಟಪಡ್ತಾ ಇದ್ದೀನಿ, ಮದುವೆ ಆಗ್ಬೇಕು ಅಂತಿದ್ದೀನಿ, ಮದುವೆ ಆಗ್ತೀನಿ. ಈ ಕೆಲವೊಬ್ರು ಅಲರ್ಜಿಕ್ ಆಗಿರ್ತಾರೆ ಈ ಪದಗಳಿಗೆ, ಪ್ರೀತಿ ಮಾಡೋದು. ಲವ್ ಅನ್ನೋ ಪದ ಕೇಳಿದ ಲವ್ ಅಂದ್ರೆ ಆ ಪದನೇ ಒಂಥರ ಏನೋ ನಿಮ್ಗೆ ಚುಚ್ಚುತ್ತೆ ಅದು. ಸೊ ನಾನು ಅವಳಗೂ ಅದನ್ನ ಹೇಳಿದ್ದೆ, ಆ ಪದ ಯೂಸ್ ಮಾಡಕ್ ಹೋಗ್ಬಿಡ ದೊಡ್ಡವ್ರ ಹತ್ರ ಅಂತ. ಒಬ್ಬನ ಇಷ್ಟಪಡ್ತಾ ಇದ್ದೀನಿ ನಾವು, ನೋಡಿದಾಗ ಖುಷಿ ಆಗ್ತಾವ್, ನೋಡಿದ್ರೆ ಮದುವೆ ಆಗ್ಬೇಕು ಅನಿಸ್ತದೆ, ಮದುವೆ ಆಗ್ತೀನಿ. ಲವ್ ಮಾಡ್ತಾ ಇದೀವಿ 3 ವರ್ಷದಿಂದ, ಲವ್ ಅಲ್ಲಿ ಇದೀವಿ, ಈ ಲವ್ ಲವ್ ಅನ್ನೋದನ್ನ ಕೋಟಲ್ ಹಾಕಿ ಹಾಕೋಬಿಡ ಅಂತ ನಾನು ಪ್ರತಿ ಸಲ ಹೇಳ್ತಿದ್ದೆ. ಸೊ ನಾನು ಹಂಗೆ ಬಂದೆ ಕೂಡ. ನಾನು 2 ವರ್ಷ 3 ವರ್ಷ ಬಿಫೋರ್ ಕರೋನಾವರೆಗೂ, ಅಂದ್ರೆ ಕರೋನಾ ಇನ್ನೊಂದು 2-3 ತಿಂಗಳಿದೆ
ಅನ್ನೋ ಟೈಮಲ್ಲಿ ಜನವರಿಲಿ ಅನ್ಕೋತೀನಿ ನಾನು, ಅವಾಗ ಅವಳಿಗೆ ಹೇಳಿದ್ದು ನಾನು ಇನ್ನೇ ಮದುವೆ ಆಗ್ತೀನಿ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ ಅಂತ. ಅಲ್ಲಿವರೆಗೂ ಐ ವಾಸ್, ನಾನು ಅವಳಿಗೆ ಐ ಲವ್ ಯು ಟೂ ಅಂದಿಲ್ಲ, ಐ ಲವ್ ಯು ಅಂದಿಲ್ಲ, ಅವಳು ವೇಟ್ ಮಾಡ್ತಾ ಇದ್ಲು. ಅದು ಅವಳು ದೊಡ್ಡತನ, ಅದು ಅವಳು ದೊಡ್ಡತನ, ಅದು ನಾನು ಒಪ್ಕೋತೀನಿ. ಆಮೇಲೆ ನನಗೆ ಟ್ರಿಗರ್ ಆಗಿದ್ದು ಕೆಲವೊಂದಿಷ್ಟು, ಓ ಹೌದಲ್ಲ ಅವಳಿಗೂ ಆಪ್ಷನ್ಗಳಿದೆ, ಅವಳೇನಕ್ಕೆ ಇನ್ನು ಮೂವ್ ಆನ್ ಆಗಿಲ್ಲ, ಅಥವಾ ಓಕೆ ದೆನ್ ದಿಸ್ ಈಸ್ ವಾಟ್ ಅಂದ್ರೆ ಶಿ ವಾಂಟ್ಸ್ ಮೀ ಅಲ್ಟಿಮೇಟ್ಲಿ. ಸೊ ಅದು ಎಲ್ಲ ಸಿನಿಮಾಗಳಲ್ಲಿ ಹೇಳೋ ತರ, ನೀವು ಪ್ರೀತಿಸೋರ್ನ ಮದುವೆ ಆಗೋ ಬದಲು ನಿಮ್ಮನ್ನ ಪ್ರೀತಿಸೋರ್ನ, ನೀವು ಜೀವನ ತುಂಬಾ ಚೆನ್ನಾಗಿರ್ತೀರ ಅಂತ ಹೇಳ್ತಾರಲ್ಲ. ಸೊ ಇವೆಲ್ಲ ಓಕೆ ಕರೆಕ್ಟ್ ಗುರು ಇದು. ಆಮೇಲೆ ವಯಸ್ಸಾಗ್ತಾ ಇದೆ, ನಾನು ಮದುವೆ ಆಗ್ಬೇಕು, ಮನೆಯಲ್ಲಿ ಫೋರ್ಸ್ ಮಾಡ್ತಾರೆ. ಸೊ ಫೈನ್, ಶಿ ವಿಲ್ ಬಿ ಅ ಬೆಟರ್ ಹಾಫ್, ಅ ಗುಡ್ ಬೆಟರ್ ಹಾಫ್ ಅನ್ನೋ ತರ. ಸೊ ನಾವು ಅವಾಗ ಹೇಳಿದೆ ಅವಳಿಗೆ, ಇಲ್ಲಮ್ಮ ನಿನ್ನೇ ಮದುವೆ ಆಗ್ತೀನಿ ಫಿಕ್ಸು, ನೋಡೋಣ ಟೈಮ್ ಹೆಂಗ್ ಬರುತ್ತೆ ಹೆಂಗ್. ಮನೆ ಪ್ರಪೋಸ್ ಮಾಡಿಲ್ಲ, ಐ ಲವ್ ಯು ಅಂದಿಲ್ಲ. ನೀವು ಮಾಡಿದಿರಾ ತುಂಬಾ? ಇಲ್ಲ ನಾನು ಇಲ್ಲ, ನಾನು ಫಸ್ಟ್ ನಾನೇ ಲವ್ ಮಾಡ್ತಿದ್ರು ಫಸ್ಟ್, ಅವ್ರ ಐ ಲವ್ ಯು ಹೇಳ್ಬೇಕು. ಎಲ್ಲರೂ ಮಧ್ಯದಲ್ಲಿ ಹೇಳಿದೀನಿ ಇನ್ನೇನ್ ಸರ್ ತಪ್ಪಮ್ಮನ ಮುಂದೆ ಹೇಳ್ಬಿಡಿದೀನಿ ಐ ಲವ್ ಯು. ವ್ಯಾಲೆಂಟೈನ್ಸ್ ಡೇ ದಿವಸ ನಿಮ್ಮ ಎಂಗೇಜ್ಮೆಂಟ್ ಆಗಿದ್ದು 2022 ನನ್ ಬರ್ತ್ಡೇ ಬೇರೆ ಹೊತ್ತು, ಅಪ್ಪ ಅಮ್ಮನ ಆನಿವರ್ಸರಿ ಬೇರೆ ಹೊತ್ತು, ಎಲ್ಲ ಕನೆಕ್ಷನ್ ಸುಮಾರಿದೆ.